ಚಕ್ರವರ್ತಿಯ ಸಾಧನೆಗಳು ನಿಧಾನವಿಲ್ಲದೆ ನನ್ನತ್ತ ಕಡೆ ಸಾಗಿ ನೀ ಎಂದು ನನ್ನ ತಮ್ಮನಿಗೆ ಸತಿಯಾಗಿ ಕಳಿಸಿದೆ ನಿನ್ನ ಸಿರಿತನದ ಭಂಡಾರ ಕತ್ತಲೆ ಬೆಳಕು ಬದುಕಿ ಪ್ರಕಾಶಮಾನವಾದಂತೆ ನಿನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿ ವಾತ್ಸಲ್ಯದಿಂದಲೇ ನನ್ನ ಸಿರಿತನ ಬೆಳೆಸಿಕೊಂಡು ಒಂದೊಂದು ದಿನ ನಿನ್ನ ಅರಮನೆಯನ್ನು ಆವರಿಸಿಕೊಂಡು ಅದೇನೆಂದು ಬೇಗನೆ ಹೇಳಿದನಿ ನನ್ನ ತಮ್ಮ ಲಕ್ಷ್ಮೀಕಾಂತನಿಗೆ ಬರೋ ಅವರೇ ಬಂದ ಬಿಟ್ಟರು ಅಣ್ಣ ಕಾಯುತ್ತಿದ್ದಾರೆ ಅಣ್ಣ ಅಂತ ಅರ್ಜೆಂಟ್ ಕೆಲಸವಿತ್ತೆ ನನ್ನ ಅಂತ ಅರ್ಜೆಂಟ್ ಕೆಲಸವಿತ್ತೆ ಒಂದನೆ ಅಂತ ಕೋಟಿ ಕೋಟಿ ಹಣ ನಿನ್ನೆ ಪಡೆದುಕೊಂಡಂತೆ ನೀವು ತಂದು ಮನೆ ಬಾಯ್ಕೆ ನೂರ 150 ಎಕರೆ ಹೊಂದಿದ ಎರೆಭೂಮಿ ಅವರಣ್ಣನಿಂದ ಕಿತ್ತುಕೊಂಡು ಬಿಟ್ಟು ನಮಗೆ ಸರಿ ಸಾಟಿ ಯಾರಿಲ್ಲ ಈ ನಾಡಿನಲ್ಲೇ ಹಾಗಂತ ನಿನ್ನ ಹೆಂಡತಿಗೆ ಒತ್ತಿ ಒತ್ತು ಈಗಲೇ ಆ ಭಾಗ್ಯಸ್ತ್ರಿಗೆ ಪಾಲು ಕೊಡಲು ಅಂತ ಹೇಳುತ್ತೇನೆ ಅಣ್ಣ ಹೌದು ಸಹೋದರ ನಿನ್ನ ಮಾತನ್ನ ಅವಳು ಕೆತ್ತು ಹಾಕೋದಿಲ್ಲ ಅವಳ ಮಾತನ್ನ ಅವರನ್ನ ತೆಗೆದು ಹಾಕೋದಿಲ್ಲ ಆ ಭರವಸೆ ಎಂದರೆ ಆ ಹೊಲಕ್ಕೆ ಹೊತ್ತು ಜೊತೆ ಗೆಳೆ ರೆಡಿ ಮಾಡಿ ನೀನು ಅವಳನ್ನು ರೆಡಿ ಮಾಡು ನಾನು ಜನ ರೆಡಿ ಮಾಡುತ್ತೇನೆ ನಮ್ಮ ಮನೆತನಕ್ಕೆ ಹುಟ್ಟುಕೊಳ್ಳುವಲ್ಲಿ ಆತ ಆ ಜಮೀನ್ದಾರ್ ಸಹೋದರರು ಸರ್ವನಾಶ ಆಗಬೇಕಾದರೆ ಹೊಂದೆಯನ್ನ ಎತ್ತಿ ಆ ಅರಮನೆ ಬರಿಸಿಕೊಂಡಂತೆ ನಾಳಿಗೆ ಈ ಎರೆ ಭೂಮಿಗೆ ರಂಟೆ ಕಟ್ಟಿ ಇವಳಿಂದಲೇ ಕಬಳಿಸಲೇಬೇಕು ಭಾಗ್ಯಶ್ರೀ ಹೇ ಭಾಗ್ಯಶ್ರೀ
ನೀನು ನನ್ನ ಕಣ್ಣೆದುರಿಗೆ ಒಂದು ಕ್ಷಣ ಕಾಣದಿದ್ದರೆ ನನಗೆ ಕತ್ತಲ ಆವರಿಸಿದಂತೆ ಆಗುತ್ತದೆ, ಭಾಗ್ಯ ಕತ್ತಲ ಆವರಿಸಿದಂತೆ ಆಗುತ್ತದೆ. ಅಂತೂ ನಿನ್ನ ಸಹಾಯದಿಂದ ನನ್ನ ತಪ್ಪಿ ಮುಗಿಯುವ ಅಂತಕ್ಕೆ ಬಂತು. ಎಲ್ಲ ನಿನ್ನ ಹಣದ ಉಪಕಾರ. ಸಾಕು ಮಾಡಿ, ಈ ನಿಮ್ಮ ಹೊಗಳಿಕೆ ಮಾತುಗಳು. ಇವತ್ತಾದ್ರೂ ನನ್ಗೆ ಆ ಫ್ಯಾಕ್ಟ್ರಿ ನೀವು ತೋರಿಸ್ತಿರೋ ಇಲ್ವೋ? ಹುಚ್ಚಿ, ನೀನೇ ಅದರ ವರದಿಯಾಗಿರುವಾಗ ನಿನಗೇಕೆ ಬೇಕು? ನಿನಗೇಕೆ ಬೇಕು? ಇರ್ಲಿ ಬಿಡಿ, ನನ್ನ ಯಾವ ಕರೆದ್ರೆ ಅಷ್ಟೇ ಹೇಳಿ. ಪತಿಯ ಮಾತೆಂದು ಅಲ್ಲ ಬರೆಯುವಳೆಲ್ಲ ಅಂದ ನನ್ನ ಸತಿ ಎಂದು ಇಲ್ಲಿ ನಿನ್ನ ನನ್ನಡಿಗೆ ಮತ್ತೊಂದು ಮಾತಾಟ ಕಾಣುತ್ತಿದೆ. ಭಾಗ್ಯ ನೆನಪಿಸಿಕೊಳ್ತೀಯಾ? ನೋಡಿ, ಎಂತ ಮಾತುಗಳಿಂದ ಆಡ್ತಾ ಇದ್ರೆ ನೀವು? ನಿಮಗೆಂತ ಕಷ್ಟ ಸುಖ ನೋವುಗಳು ಬಂದ್ರು ನನಗೂ ಕೂಡ ಅದರಲ್ಲೇ ಅಂತ ಭಾಗವಿದೆ. ಅದೇನಂತ ಹೇಳಿ, ಖಂಡಿತ ನೆನಪಿಸಿಕೊಡ್ತೀನಿ. ನಮ್ಮಣ್ಣನಿಗಿಂತ ನಾನು ಮಿಗಿಲಾಗಿ, ನೀ ಮಣ್ಣನಿಗಿಂತ ಎತ್ತರದಿ ಕಂಡು ಈ ನಾಡಿಗೆ ಗುರುತಿಸಿಕೊಳ್ಳಬೇಕಾದರೆ ನೀನು ನೀ ಮಣ್ಣನಿಂದ ಅರ್ಧ ಆಸ್ತಿನಿಂದ ಪಾಲು ತುಂತುಕೊಳ್ಳಲೇಬೇಕು. ಏನು ಅಂತ ಮಾತಾಡ್ತಾ ಇದ್ರ ನೀವು? ಬೇಡಿದಾಗ ಬೇಡಿದ್ದನ್ನೆಲ್ಲ ಕೊಟ್ಟಿದ್ದಾರೆ ನನ್ನ ಅಣ್ಣಂದಿರು, ಮತ್ತೆ ಈಗ ನಾಡವ್ರ ಹತ್ರ ಪಾಲು ಕೇಳ್ಬೇಕಾ? ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲದೇ ಸಾಧ್ಯವಿಲ್ಲ. ಹಾಗಾದರೆ ನೀನು ಸತಿಯಾಗದೆ ಸತಿ ಸೂರ್ಯಾದಿಯ ಕತ್ತೆ ಅಂದು ನೀ ನಂದ ಮಾತು ನಿನಗೆ ನೆನಪಿಲ್ಲವೇ? ಹಿಂದೆ ನೀ ನಂದ ಮಾತು ನಿನಗೆ ನೆನಪಿಲ್ಲವೇ? ನಿನಗೆ ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿ ನಡೆದರೆ ನಾನು ಸತಿಯಲ್ಲ ಸತಿ ಸೂರ್ಯ ಅಂದಿದ್ದು ಅದನ್ನು ಆಗಲು ಮಾಡ್ತೀಯ ಕತ್ತೆ? ನನ್ನ ಹಿಂದೆ ಬಂದು ಆವರಣದಲ್ಲಿ ಪಾಲ ಕೇಳಬೇಕು ಬಂದು, ಇಲ್ಲವಾದರೆ ನಾನು ಬಲತ್ಕಾರದಿಂದ ಹೊರಹೂಳುವಾಗ ಬಂದು ನಿಲ್ಲಬೇಕು ಬಂದು. ಈವೆರಡು ಆಗದಿದ್ದರೆ ನಿನಗೆ ಗೊತ್ತೇ ಇದೆಯಲ್ಲ ಮುಂದೆ ಏನಾಗುತ್ತದೆ ಎಂದು.